All my friends, welcome to Learn Code with Tech channel. ಈ ಒಂದು ವಿಡಿಯೋದಲ್ಲಿ about BCA degree, BCA ಅಂದ್ರೆ ಏನು, BCA ಗೆ ಎಲಿಜಿಬಿಲಿಟಿ, ಕೋರ್ಸ್ ಅಲ್ಲಿ ಏನಿರುತ್ತೆ ಮತ್ತೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ ಗಾಯ್ಸ್. ಮತ್ತೆ ಯಾವುದೆಲ್ಲ ಇಂಡಸ್ಟ್ರಿಯಲ್ಲಿ ನೀವು ವರ್ಕ್ ಮಾಡಬಹುದು BCA ಕೋರ್ಸ್ ನ ಆಫ್ಟರ್ ಅನ್ನೋದನ್ನ ಸಂಪೂರ್ಣವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಗಾಯ್ಸ್. ಸಿಲೆಬಸ್ ಅಂಡ್ ಎಲಿಜಿಬಿಲಿಟಿ ಕೋರ್ಸ್ ಎಲ್ಲ ಇನ್ಫಾರ್ಮೇಶನ್ ನೀಡ್ತೀನಿ ಬನ್ನಿ ಗಾಯ್ಸ್. BCA ಅನ್ನೋದು ಎಲ್ಲ ಕಾಲೇಜಲ್ಲೂ ಈಗ ಕಾಮನ್ ಆಗಿದೆ, ತುಂಬಾ ಸ್ಕೋಪ್ ಇದೆ ಗೈಸ್. 2024 ಅಲ್ಲಂತೂ ತುಂಬಾ ಸ್ಕೋಪ್ ಇದೆ ಗೈಸ್. AI ಆಗಿರ್ಬೋದು, ಸಾಫ್ಟ್ವೇರ್ ಇಂಜಿನಿಯರ್, MBA ಎಲ್ಲದಕ್ಕಿಂತ ತುಂಬಾ ಸ್ಕೋಪ್ ಇರೋದು BCA ಗೆ ಗೈಸ್. ಈಗ ಈ ಒಂದು ಟೈಮ್ ಅಲ್ಲಿ ಯಾವುದೇ ಕಾಲೇಜಲ್ಲಾದ್ರೂ ಫ್ರೀ ಆಗಿ ಅಂದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಫ್ರೀ ಆಗಿರುತ್ತೆ ಗೈಸ್. ಅಂದ್ರೆ ಒಂದು ಮಿನಿಮಮ್ ಒಂದು 4000 ಇಲ್ಲಾಂದ್ರೆ 12,000 ಇರುತ್ತೆ ಗೈಸ್ ಗೌರ್ಮೆಂಟ್ ಕಾಲೇಜು. ಪ್ರೈವೇಟ್ ಕಾಲೇಜ್ ಅಂದ್ರೆ ಒಂದು 35,000 ಇರುತ್ತೆ. ಅದು ನೀವು ಎಲ್ಲಾರು ಬೆಂಗಳೂರು ಅಲ್ಲಿ ಎಲ್ಲ ಹೋದ್ರೆ 1 ಲ್ಯಾಕ್ 2 ಲ್ಯಾಕ್ ಹಾಗೆ ಇರುತ್ತೆ ಗೈಸ್. BCA ಅಲ್ಲಿ ಮೇನ್ ಆಗಿ ಏನೆಲ್ಲ ಕಲಿತೀರಿ, ಏನೆಲ್ಲ ಇರುತ್ತೆ ಅನ್ನೋದನ್ನ ನೋಡೋಣ ಗೈಸ್. BCA ಯಾಕೆ ಹೋಗ್ತೀರಿ ನೀವು ಅನ್ನೋದನ್ನ ತಿಳಿಸ್ಕೊಡ್ತೀನಿ. BCA ಯಾವ ಬ್ಯಾಕ್ ಗ್ರೌಂಡ್ ಇಂದ ಬೇಕಾದ್ರೂ ಹೋಗ್ಬೋದು. ಆರ್ಟ್ಸ್ ಇಂದ ಒಂದು ಸ್ವಲ್ಪ ಆಗಲ್ಲ ಗೈಸ್. ಕಾಮರ್ಸ್ ಮತ್ತೆ ಸೈನ್ಸ್ ಎರಡು ಬ್ಯಾಕ್ ಗ್ರೌಂಡ್ ತುಂಬಾ ಒಳ್ಳೇದು ಗೈಸ್. ಕಾಮರ್ಸ್ ಅಲ್ಲಿ ಮತ್ತೆ ಕಂಪ್ಯೂಟರ್ ಸೈನ್ಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಗೈಸ್. BCA ಅಲ್ಲಿ ನಿಮಗೆ ಪ್ರೋಗ್ರಾಮ್ ಎಲ್ಲ ಇರುತ್ತೆ BCA ಅಲ್ಲಿ, ಅದನ್ನೆಲ್ಲ ಈಸಿಯಾಗಿ ನೀವು ಸ್ಟಡಿ ಮಾಡಬಹುದು, ಈಸಿಯಾಗಿ ಕಲಿಬಹುದು ಗೈಸ್. ಮತ್ತೆ ಮತ್ತೆ BCA ಬಗ್ಗೆ ಹೇಳ್ಬೇಕಂದ್ರೆ BCA ಅನ್ನೋದು ತುಂಬಾ ಈಗ ಕಾಮನ್ ಆಗಿದೆ, ಎಲ್ಲಾ ಕಾಲೇಜಲ್ಲೂ ಇರುತ್ತೆ ಗೈಸ್. BCA ತುಂಬಾ ಕಂಪ್ಯೂಟರ್ ಟೆಕ್ನಾಲಜಿ BCA ಅನ್ನೋದು ಫುಲ್ ಕಂಪ್ಯೂಟರ್ ಬಗ್ಗೆನೇ ಇರುತ್ತೆ ಗೈಸ್. ಮತ್ತೆ BCA ಅನ್ನೋದು ಸೈನ್ಸ್ ಸ್ಟ್ರೀಮ್ ಅಲ್ಲೂ ಮಾಡ್ಬೋದು ಗೈಸ್. ಸೈನ್ಸ್ ಇಂದ ಬ್ಯಾಕ್ ಗ್ರೌಂಡ್ ಮಾಡ್ಬೋದು ಗೈಸ್. ಸೆಕೆಂಡ್ PU ನೆಕ್ಸ್ಟ್ ಮುಗಿದ ತಕ್ಷಣ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅವರು ಮಾಡ್ಬೋದು ಗೈಸ್. ಸೈನ್ಸ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ತಗೊಂಡಿರ್ತಾರೆ, PCMB PCMC. ಮತ್ತೆ ಇದು ಕಾಮರ್ಸ್ ಅಲ್ಲೂ ಅಷ್ಟೇ ಕಂಪ್ಯೂಟರ್ ಸೈನ್ಸ್ ತಗೊಂಡಿರ್ತಾರಲ್ಲ ಅವ್ರಿಗೆ ಬೆನಿಫಿಟ್ಸ್ ಗೈಸ್. ಇಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ನ ಕೇಳ್ತಾರೆ ಗೈಸ್. ಒಂದು 50% ಸೆಕೆಂಡ್ PU ಅಲ್ಲಿ ನೀವು ಸ್ಕೋರ್ ನ ಮಾಡಿರ್ಬೇಕು ಗೈಸ್. ಇಲ್ಲ ಅಂದ್ರೆ ಸ್ವಲ್ಪ ಇದು ತಗೊಳಲ್ಲ ಗೈಸ್. 50% ಮೇಲಿದ್ರೆ 100% ನೀವು ಎಲಿಜಿಬಿಲಿಟಿ ಆಗಿದ್ದೀರಿ ಇದನ್ನ ಕೋರ್ಸ್ ಮಾಡಕ್ಕೆ BCAಗೆ ಅಂತ. ಕೆಲವೊಂದು ಕಾಲೇಜಲ್ಲಿ BCA ಮಾಡೋದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇರಲ್ಲ. ಅಂದ್ರೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು, ಎಂಟ್ರೆನ್ಸ್ ಇಂಟರ್ವ್ಯೂ ಆಗಿರ್ಬೋದು, ಯಾವುದೇ ಇರಲ್ಲ ಗೈಸ್. ಆರಾಮಾಗಿ BCAಗೆ ಜಾಯಿನ್ ಆಗ್ಬೋದು. BCA ಕೋರ್ಸ್ ಆಬ್ಜೆಕ್ಟಿವ್ಸ್ ಏನಂದ್ರೆ ನೋಡಿ ಗೈಸ್, ಇಲ್ಲೆಲ್ಲ ಇದೆ. ಈ PDF ನ ನಾನು ಟೆಲಿಗ್ರಾಮ್ ಚಾನೆಲ್ ನಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ಹೋಗಿ ಜಾಯಿನ್ ಆಗಿ ಇದನ್ನ ನೋಡಿ ಗೈಸ್. ಇದ್ರಲ್ಲಿ ಎಲ್ಲ ಇದೆ ನೋಡಿ ಗೈಸ್. ಇದರಿಂದ ತುಂಬಾ ಉಪಯೋಗ ಇದೆ. BCA ಕೋರ್ಸ್ ಹೈಲೈಟ್ಸ್ ಏನಂದ್ರೆ ನೋಡಿ ಗೈಸ್, BCA ಕೋರ್ಸ್ ಎಲ್ಲ ಇದೆ ನೋಡಿ. ಡಾಟಾಬೇಸ್ ಸಿಸ್ಟಮ್, ಬ್ರೋಕನ್, ಮತ್ತೆ ಸೆಮಿಸ್ಟರ್ಸ್ 6 ಸೆಮಿಸ್ಟರ್ ಇರುತ್ತೆ, 3 ಇಯರ್ಸ್ ಇರುತ್ತೆ ಗೈಸ್ BCA ಅನ್ನೋದು. ಮತ್ತೆ ಇಲ್ಲಿ ನೋಡಿ ಗೈಸ್, BCA ಫುಲ್ ಫಾರ್ಮ್ ಏನಂದ್ರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಅಂದ್ರೆ ಕಂಪ್ಯೂಟರ್ ಸಂಬಂಧಪಟ್ಟಿದ್ದು ಫುಲ್. ಇದರಲ್ಲಿ ಏನೇನಿರುತ್ತೆ ಅಂದ್ರೆ ಇದರಲ್ಲಿ ಬರೀ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೆಚ್ಚಾಗಿ ಬರುತ್ತೆ ಗೈಸ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಲೈಕ್ ಜಾವಾ, C++, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಪೈಥಾನ್, HTML, CSS, SQL, ಆಮೇಲೆ ಡಾಟಾ ಅನಾಲಿಸ್ಟಿಕ್, ಡಾಟಾ ಸೈನ್ಸ್ ಎಲ್ಲ ಬರುತ್ತೆ ಗೈಸ್. ನೋಡಿ ಗೈಸ್, ಇಲ್ಲಿದೆ ಕೋರ್ಸ್ ಲೆವೆಲ್ ಗ್ರಾಜುಯೇಷನ್ ಆಗಿರುತ್ತೆ. ಮತ್ತೆ ಕೋರ್ಸ್ ಡ್ಯೂರೇಷನ್ 3 ಇಯರ್ಸ್ ಇರುತ್ತೆ ಗೈಸ್. ಅಂದ್ರೆ ಎಷ್ಟು ಇಯರ್ಸ್ ಇರುತ್ತೆ ಅಂತ. ಎಲಿಜಿಬಿಲಿಟಿ ನೋಡಿ ಗೈಸ್, ಮಿನಿಮಮ್ ಸ್ಕೋರ್ ಆಫ್ 50% ಗಿಂತ ಕಡಿಮೆ ಇರಬಾರ್ದು, ಅದಕ್ಕಿಂತ ಜಾಸ್ತಿ ಇರಬೇಕು. ಮಾರ್ಕ್ಸ್ 10 to +2, ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರಬೇಕು ಗೈಸ್ ಮಾರ್ಕ್ಸ್. ಏನಕ್ಕಂದ್ರೆ ಸ್ವಲ್ಪ ಮ್ಯಾಥ್ಸ್ ಟಫ್ ಇರುತ್ತೆ, ಭಾರಿ ಟಫ್ ಇರಲ್ಲ, ಪಾಸಿಂಗ್ ಮಾರ್ಕ್ಸ್ ಅಂತ ಆರಾಮಲ್ಲಿ ಬರುತ್ತೆ ಗೈಸ್ ಮ್ಯಾಥ್ಸ್ ಅಲ್ಲಿ. ಆಮೇಲೆ ನೋಡಿ ಗೈಸ್, ಅವರೇಜ್ ಸ್ಯಾಲರಿ ಬಂದ್ಬಿಟ್ಟು ಆಫ್ಟರ್ ಡಿಗ್ರಿ ಅಂದ್ರೆ BCA ನಿಮ್ದು 3 ಇಯರ್ಸ್ ಕಂಪ್ಲೀಟ್ ಆಯ್ತು ಅಂತ ತಿಳ್ಕೊಳ್ಳಿ ಗೈಸ್. ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ವಾಟ್ ನೆಕ್ಸ್ಟ್ ಅನ್ನೋದು ನಿಮ್ಗೆ ಬಂದೇ ಬರುತ್ತೆ. ಅಂದ್ರೆ ಸ್ಯಾಲರಿ ಎಷ್ಟು ಸಿಗುತ್ತೆ, ಸ್ಯಾಲರಿ ಎಷ್ಟು ನಿಮಗೆ ಅಡ್ವಾನ್ಸ್ ಸ್ಯಾಲರಿ ಎಷ್ಟು ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಗೈಸ್. ಕಡಿಮೆ ಇನ್ನರ್ ನೋಡಿ ಗೈಸ್, ಇನ್ನರ್ ಅಂತ ಇದೆ. ಕಡಿಮೆ ಅಂದ್ರೆ 3.7 ಲ್ಯಾಕ್, ಮ್ಯಾಕ್ಸಿಮಮ್ 8 ಲ್ಯಾಕ್ 10 ಲ್ಯಾಕ್ ಎಲ್ಲ ಇದೆ ಗೈಸ್. ಅಲ್ಲ ಆನಮಿಗೆ ಗೈಸ್, ಮಂತ್ ಅಲ್ಲ ಗೈಸ್. ಮಂತ್ಗೆ ಒಂದು 50 ಇಂದ 8,000 to 50,000 80,000, ಫಸ್ಟ್ 30 to 40 ಗೈಸ್ ಆಫ್ಟರ್ ಡಿಗ್ರೀಸ್. ನೋಡಿ ಗೈಸ್, TCS, Wipro ಕಂಪನಿ, HP, ಹೆಕ್ಸ್ವೇರ್ ಟೆಕ್ನಾಲಜೀಸ್ LTD, HCL, ಇದಕ್ಕೆ ತುಂಬಾ ವ್ಯಾಲ್ಯೂ ಇದೆ ಗೈಸ್. ಎಕ್ಸೆಟ್ರಾ ಅಂದ್ರೆ IT ಕಂಪನಿ ಎಲ್ಲಾ ಜಾಬ್ಸ್ಗೂ ನೀವು BCA ಕೋರ್ಸ್ ಇಂದ ತುಂಬಾ ಉಪಯೋಗ ಇದೆ ಗೈಸ್. ಮತ್ತೆ BCA ಕೋರ್ಸ್ ಡ್ಯೂರೇಷನ್ ಆಗ್ಲೇ ಹೇಳಿದೀನಿ ಗೈಸ್, 3 ಇಯರ್ಸ್. ಮತ್ತೆ ಇದು ಏನು 6 ಸೆಮಿಸ್ಟರ್ ಇರುತ್ತೆ ಐಟಿ ಲ್ಯಾಬ್ ಇರುತ್ತೆ ಗೈಸ್ ಐಟಿ ಲ್ಯಾಬ್ ಆಗಿರಬಹುದು ಸಿ ಲ್ಯಾಬ್ ಆಗಿರಬಹುದು ಜಾವಾ ಲ್ಯಾಬ್ಸ್ ಎಲ್ಲ ಇರುತ್ತೆ ಸ್ಯಾಲರಿ ಆಫ್ಟರ್ BCA ಕೋರ್ಸ್ ಇನ್ ಇಂಡಿಯಾ ಸ್ಯಾಲರಿ ಫಾರ್ ಗ್ರಾಜುಯೇಷನ್ ಇನ್ ದ ಸೆಕ್ಟರ್ ದೇರ್ ಆರ್ ದ ನ್ಯೂಮರಿಯನ್ಸ್ ಎಂಪ್ಲಾಯ್ಮೆಂಟ್ ಪ್ರಾಪರ್ಟಿ ನೋಡಿ ಗೈಸ್ ಇಲ್ಲಿ 3.7 lakh per annum ಅವರೇಜ್ ಸ್ಯಾಲರಿ ಇಷ್ಟು ಕಡಿಮೆ ಅಂದ್ರೆ ಡಿಪೆಂಡೆಂಟ್ ನಿಮ್ದ ಇದು ಸ್ಕಿಲ್ ನಿಮ್ಮ ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ತುಂಬಾ ಚೆನ್ನಾಗಿ ಕಂಪ್ಯೂಟರ್ ಸ್ಕಿಲ್ ಕಲ್ತಿರ್ತೀರಾ ಡಾಟಾ ಅನಾಲಿಸ್ಟ್ ಮಾಡೋದಾಗಿರ್ಬೋದು ಡಾಟಾ ಸೈನ್ಸ್ ಆಗಿರ್ಬೋದು ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು ಹೀಗೆ AI ಆಗಿರ್ಬೋದು ಈಗ ಬಂದಿದೆ AI ಅಲ್ಲಿ BCS ಫ್ಯೂಚರ್ ಸ್ಕೋಪ್ ಏನಿದೆ ಅಂದ್ರೆ ನೋಡಿ ಗೈಸ್ ಇಲ್ಲಿ ಎಷ್ಟು ಸ್ಕೋಪ್ ಇದೆ ಅಂತ BCA ಗೆ ಇದರಲ್ಲೆಲ್ಲ ಇದೆ ಗೈಸ್ ಒಂದ್ಸತಿ ಓದ್ಕೊಳ್ಳಿ ಇಲ್ಲ ಹೇಳಕ್ಕೆ ತುಂಬಾ ಟೈಮ್ ಆಗುತ್ತೆ ಈಗ ತುಂಬಾ ಸ್ಕೋಪ್ ಇರೋದು BCA ಆದ್ಮೇಲೆ ನೀವು MCA ಬೇಕಾದ್ರೂ ಮಾಡಬಹುದು MCA ಮಾಡಿದ್ರೆ ಮತ್ತೆ ಕರೀತಾರೆ ಡೈರೆಕ್ಟ್ ಆಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ MCA ಕಂಪ್ಲೀಟ್ ಆದ ತಕ್ಷಣ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಆಗಿ ಜಾಬಿಗೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಸ್ಕಿಲ್ ಚೆನ್ನಾಗಿರ್ಬೇಕು ಕಂಪ್ಯೂಟರ್ ಸ್ಕಿಲ್ ಚೆನ್ನಾಗಿದ್ರೆ ಜಾಬಿಗೆ ಆರಾಮಲ್ಲಿ ನೀವು ಅಪ್ಲೈ ಮಾಡಬಹುದು ಕೆರಿಯರ್ ಆಫ್ ಜಾಬ್ಸ್ ಆಪರ್ಚುನಿಟೀಸ್ ಆಫ್ಟರ್ BCA ನೋಡಿ ಗೈಸ್ ಇಲ್ಲೆಲ್ಲ ತುಂಬಾ ಜಾಬ್ಸ್ ಇದೆ ಇದೆಲ್ಲ ಇದೆ ಸಿಸ್ಟಮ್ ಇಂಜಿನಿಯರ್ ಆಗಿರ್ಬೋದು ಕಂಪ್ಯೂಟರ್ ಪ್ರೋಗ್ರಾಮರ್ ನೆಟ್ವರ್ಕ್ ಅಡ್ಮಿನಿಸ್ಟ್ರೇಟರ್ ಆಗ್ಬೋದು ವೆಬ್ ಡೆವಲಪರ್ ತುಂಬಾ ಇವೆಲ್ಲ ಅಲ್ಲಿ BCA ಅಲ್ಲಿ ನೀವು ಕಲಿತೀರಿ ಗೈಸ್ ಕಂಪ್ಯೂಟರ್ ಸೈನ್ಸ್ ಇಂದ ವೆಬ್ ಡಿಸೈನರ್ ಆಗಿರ್ಬೋದು ಟಾಪ್ ಕಂಪನೀಸ್ ಹೈರಿಂಗ್ BCA ಗ್ರಾಜುಯೇಟ್ಸ್ ಮತ್ತೆ ಯಾವ್ಯಾವ BCA ಗ್ರಾಜುಯೇಟ್ ಆದ ತಕ್ಷಣ ಯಾವ್ಯಾವದಲ್ಲಿ ಎಂಪ್ಲಾಯ್ ಆಗಿ ನೀವು ಕೆಲಸ ಮಾಡಬಹುದು ವಿಪ್ರೋ ಆಗಿರ್ಬೋದು HCL ಆಗಿರ್ಬೋದು ಡೆಲ್ ಆಗಿರ್ಬೋದು TCS ಆಗಿರ್ಬೋದು ಹೀಗೆ ಹಲವಾರು IT ಕಂಪನಿ ಅಂದ್ಮೇಲೆ IT ಲಿ ಎಲ್ಲಾ IT ವರ್ಕ್ ಮಾಡಬಹುದು ನೋಡಿ ಗೈಸ್ ರಿಕ್ವೈರ್ ಸ್ಕಿಲ್ ಆಫ್ ದ BCA ಕೋರ್ಸ್ ನೋಡಿ ಗೈಸ್ ಕ್ವಾಲಿಟಿ ಅನಾಲಿಸ್ಟ್ ಸ್ಕಿಲ್ ಅಂದ್ರೆ ಕ್ವಾಲಿಟಿ ಅನಾಲಿಸ್ಟ್ ಮಾಡೋ ಸ್ಕಿಲ್ ಅನ್ನ ಕಲಿತೀರಿ ಗೈಸ್ ಕಂಪ್ಯೂಟರ್ ಸ್ಕಿಲ್ ಮೇನ್ ಆಗಿ ಕಂಪ್ಯೂಟರ್ ಸ್ಕಿಲ್ ಕಲಿತೀರಿ ಗೈಸ್ ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ ಗೈಸ್ ಇನ್ವೆಸ್ಟಿಗೇಟಿವ್ ಸ್ಕಿಲ್ ಮತ್ತೆ ದ ಎಬಿಲಿಟಿ ಆಫ್ ದ ಆಪರೇಟಿವ್ ಡೆಪಾಸಿಟ್ ದ ಸ್ಟ್ರೀಸ್ ಹೀಗೆ ತುಂಬಾ ಸ್ಕಿಲ್ ನ ಕಲಿತೀರಿ ಗೈಸ್ BCA ಎಲಿಜಿಬಿಲಿಟಿ ಆಗ್ಲೇ ಹೇಳ್ತಂಗೆ 50% ಆಗಿರ್ಬೇಕು ಮತ್ತೆ ಗುಡ್ ಕೋರ್ಸ್ ಗೈಸ್ BCA ಅನ್ನೋದು ನೀವು ಸೆಲೆಕ್ಟ್ ಮಾಡಿದ್ರೆ BCA ಸೆಲೆಕ್ಟ್ ಮಾಡಿದ್ರೆ ಗುಡ್ ಕೋರ್ಸ್ ಗೈಸ್ ನಾನು ಕೂಡ BCA ಮಾಡ್ತಿದ್ದೀನಿ ನಿಮಗೆ BCA ಯಾವುದೇ ಇನ್ಫಾರ್ಮೇಶನ್ ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್ ಎಲ್ಲಾ ಇನ್ಫಾರ್ಮೇಶನ್ ನಿಮಗೆ ನಾನು ಕೊಡ್ತೀನಿ ಗೈಸ್ ಹೌ ಹಾರ್ಡ್ ಇನ್ ಟು BCA ಇನ್ ಹಾರ್ಡ್ ಅಂತ ಏನಿಲ್ಲ ಸ್ವಲ್ಪ ನೀವು ಎಫರ್ಟ್ ಹಾಕ್ಬೇಕು ಚಾಲೆಂಜಿಂಗ್ ಆಗಿ ತಗೋಬೇಕು ಸ್ಟಡಿಗಿಂತ ಜಾಸ್ತಿ ನೀವು ಕಂಪ್ಯೂಟರ್ ವರ್ಕ್ ಜಾಸ್ತಿ ಇರುತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋದೇ ಜಾಸ್ತಿ ಇರುತ್ತೆ ಇಸ್ ದೇರ್ ಎ ಗುಡ್ ಕೆರಿಯರ್ ಆಫ್ಟರ್ BCA ಹೌದು ಗೈಸ್ ತುಂಬಾ ಗುಡ್ ಬ್ಯಾಂಕಿಂಗ್ ಆಗಿರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು ಸಾಫ್ಟ್ವೇರ್ ಇಂಜಿನಿಯರ್ ಎಜುಕೇಶನಲ್ ಸೆಕ್ಟರ್ ತುಂಬಾ ಕಡೆ ವರ್ಕ್ ಮಾಡಬಹುದು ಗೈಸ್ BCA ಅಂದ್ರೆ ಫುಲ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರುತ್ತೆ ವಾಟ್ ಈಸ್ ದ ಕೋರ್ಸ್ ಆಫ್ ಡ್ಯೂರೇಷನ್ ನೋಡಿ ಗೈಸ್ ಇಲ್ಲೇ ಇದೆ 3 years ವಾಟ್ ಈಸ್ ದ ಜಾಬ್ ಕ್ಯಾನ್ ಐ ಗೆಟ್ ಆಫ್ಟರ್ BCA ತುಂಬಾ ಆಗ ಹೇಳ್ದಂಗೆ ಎಲ್ಲ ವೆಬ್ ಡೆವಲಪರ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಸಾಫ್ಟ್ವೇರ್ ಡೆವಲಪರ್ ಪ್ರೋಗ್ರಾಮರ್ ಮೆನಿ ಹಿಂಗೆ ತುಂಬಾ ಇದೆ ಗೈಸ್ ಗ್ಲೋಬಲ್ ಕೆರಿಯರ್ ಮತ್ತೆ ಕ್ಲೌಡ್ ಕಂಪ್ಯೂಟಿಂಗು ಎಲ್ಲ ಕಲಿತೀರಿ ಗೈಸ್ ಅಲ್ಲಿ ನೋಡಿ ಗೈಸ್ ಸಿಲೆಬಸ್ ನ ತೋರಿಸ್ತೀನಿ ಫಸ್ಟ್ ಸಮ್ ಅಲ್ಲಿ ಇಷ್ಟಿರುತ್ತೆ ಗೈಸ್ ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ ಅಂತ ಏನಿಲ್ಲ ಬೇಸಿಕ್ ನೀವು ಕಂಪ್ಯೂಟರ್ ಸೈನ್ಸ್ ಮಾಡಿರ್ತೀರಲ್ಲ ಗೈಸ್ ಅಂದ್ರೆ ಈಗ ಸೆಕೆಂಡ್ PUC ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತೀರಿ ಅದರಲ್ಲಿ ಫಂಡಮೆಂಟಲ್ ಆಫ್ ಕಂಪ್ಯೂಟರ್ಸ್ ಅಂತ ಬರುತ್ತೆ ಅಲ್ಲಿ ಇರುತ್ತೆ ಗೈಸ್ ಟ್ರೂತ್ ಟೇಬಲ್ ಅವೆಲ್ಲ ಇದರಲ್ಲೂ ಬರುತ್ತೆ ಪ್ರೋಗ್ರಾಮಿಂಗ್ ಇನ್ C ಅಂದ್ರೆ ನೀವು ಈಗ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತೀರಲ್ಲ ಗೈಸ್ ಅವರು C++ ಮಾಡಿರ್ತಾರೆ ಗೈಸ್ ಅವರು ಕೂಡ ಇದನ್ನು ಆರಾಮಾಗಿ ಅನಲೈಸ್ ಮಾಡಬಹುದು ಮ್ಯಾಥಮೆಟಿಕಲ್ ಫೌಂಡೇಶನ್ ಅಂತ ಇದೆ ಫೌಂಡೇಶನ್ ಮ್ಯಾಥಮೆಟಿಕ್ಸ್ ಏನ್ ಈಸಿ ಇರುತ್ತೆ ಇನ್ನು ಸೆಕೆಂಡ್ PU ಅಲ್ಲಿ ಸೈನ್ಸ್ ತಗೊಂಡವರಿಗೆ ತುಂಬಾ ಈಸಿ ಆಗುತ್ತೆ ಮತ್ತೆ ನೀವು 10th ಇಂದ ಬರುತ್ತೆ ಗೈಸ್ ಕಾಸ್ಟ್ ಥೀಟಾ ಸೈನ್ ಥೀಟಾ ಅದೆಲ್ಲ ಬರಲ್ಲ ಗೈಸ್ ಬೇರೆನೆ ಬರುತ್ತೆ ಮ್ಯಾಟ್ರಿಕ್ಸ್ ಹಾಗೆ ತುಂಬಾ ಎಲ್ಲ ಬರುತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಈಗ ಈಸಿ ಇರುತ್ತೆ ಗೈಸ್ ಇದೇನು ಕಷ್ಟ ಇರಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಈಗ MS Excel ಆಗಿರ್ಬೋದು PowerPoint ಆಗಿರ್ಬೋದು ಇದೆಲ್ಲ ನೀವು ಕಲ್ತಿರ್ತೀರಾ ಇಲ್ಲಾಂದ್ರೆ ಒಂದು ಕೋರ್ಸ್ ಮಾಡಿ ಇದಕ್ಕೆ ಜಾಯಿನ್ ಆಗಿ ಅಂದ್ರೆ ಹಿಸ್ಟ್ರಿಯಿಂದ ಬಂದಿದ್ರೆ ಒಂದು ಬೇಸಿಕ್ ಕೋರ್ಸ್ ಅಂತ ತಗೊಳ್ಳಿ ಗೈಸ್ 1 ತಿಂಗಳು ಅಥವಾ 2 month ಆರ್ 1 month ತಗೊಳ್ಳಿ ಗೈಸ್ ಬೇಸಿಕ್ ಕೋರ್ಸ್ ಅಂದ್ರೆ ಟೈಪಿಂಗ್ ಆಗಿರ್ಬೋದು ಹಾಗೆ ತುಂಬಾ ಎಲ್ಲ ಹೇಳ್ಕೊಡ್ತಾರೆ ಅದನ್ನೆಲ್ಲ ತಗೊಳ್ಳಿ ಗೈಸ್ ಆಮೇಲೆ ನೋಡಿ ಗೈಸ್ C ಪ್ರೋಗ್ರಾಮಿಂಗ್ ಲ್ಯಾಬ್ ಅಂತ ಇರುತ್ತೆ ಲ್ಯಾಬ್ ಮ್ಯಾನ್ಯಲ್ ಬೇಕಾ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇರುತ್ತೆ ಗೈಸ್ ನೀವೆಲ್ಲರೂ ಇದಕ್ಕೆ BCA ಗೆ ಜಾಯಿನ್ ಆದ್ರೆ ನನ್ನ ಚಾನಲ್ ಅಲ್ಲಿ ಎಲ್ಲಾ ಸಪೋರ್ಟ್ ನಿಮಗೆ ಸಿಗುತ್ತೆ ಗೈಸ್ ಆಮೇಲೆ ಸೆಕೆಂಡ್ ಸಮ್ ಅಲ್ಲಿ ಇಷ್ಟೆಲ್ಲ ಬರುತ್ತೆ ಗೈಸ್ ಜಾವಾ ಆಗಿರ್ಬೋದು ಡಾಟಾ ಸ್ಟ್ರಕ್ಚರ್ ಯೂಸಿಂಗ್ C ಡಿಸ್ಟ್ರಿಬ್ಯೂಟಿವ್ ಮ್ಯಾಥಮೆಟಿಕ್ಸ್ ಸ್ಟ್ರಕ್ಚರ್ ಎಲ್ಲ ಇರುತ್ತೆ ಗೈಸ್ Next to third sum alli id ಬರುತ್ತೆ guys, database management system C#.net. ಆಮೇಲೆ ಇದಕ್ಕೆ ತುಂಬಾ ವ್ಯಾಲ್ಯೂ ಇದೆ guys, C# ಅಂತ ಕರೀತಾರೆ guys. ಇದನ್ನ ಇದರಲ್ಲಿ ಏನಂದ್ರೆ guys, ಏನು ಈಗ ವೆಬ್ ಅಲ್ಲಿ ಇದು ಮಾಡ್ತಾರಲ್ಲ guys, ಈಗ UCMS ಆಗಿರಬಹುದು, ನೀವೀಗ ಸೆಕೆಂಡ್ ರಿಸಲ್ಟ್ ನೋಡಕ್ ಹೋಗ್ತೀವಿ ವೆಬ್ ಕಾಣುತ್ತಲ್ಲ ಗೈಸ್, ವೆಬ್ ಪೇಜ್ ಅದನ್ನೆಲ್ಲ ಇದರಲ್ಲೇ ಡೆವಲಪ್ ಮಾಡೋದು ಗೈಸ್. ಕಂಪ್ಯೂಟರ್ ಕಮ್ಯುನಿಕೇಶನ್ ಅಂಡ್ ನೆಟ್ವರ್ಕ್ ಆಗಿರ್ಬೋದು, ಕಂಪ್ಯೂಟರ್ ಕಮ್ಯುನಿಕೇಶನ್ ಆಗಿರ್ಬೋದು ಎಲ್ಲ ಇರುತ್ತೆ ಗೈಸ್. ಆಮೇಲೆ ಲ್ಯಾಬ್ ಏನಿರುತ್ತೆ ಅಂದ್ರೆ ಗೈಸ್ ಡಿಬಿಎಂಎಸ್ ಅಂದ್ರೆ ಗೈಸ್ ಇಲ್ಲೇ ಇದೆ ನೋಡಿ ಗೈಸ್, ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದೇ ಇರುತ್ತೆ ಗೈಸ್. ಮತ್ತೆ C# .net ಫ್ರೇಮ್ ವರ್ಕ್ ಇರುತ್ತೆ ಗೈಸ್. ಮತ್ತೆ ನೆಕ್ಸ್ಟ್ ಬರುತ್ತೆ ಪೈಥಾನ್. ಪೈಥಾನ್ಗೆ ಈಗಂತೂ ತುಂಬಾ ಅಂದ್ರೆ ತುಂಬಾ ಸ್ಕೋಪ್ ಇದೆ ಗೈಸ್. ಪೈಥಾನ್ಗೆ ತುಂಬಾ ಜಾಯ್ನ್ ಆಗ್ತಿದ್ದಾರೆ ಐಟಿ ಸೆಕ್ಟರ್ ಅಲ್ಲಿ, ತುಂಬಾ ಅಂದ್ರೆ ತುಂಬಾ ಇದೆ ಗೈಸ್ ಪೈಥಾನ್. ಪೈಥಾನ್ ಇಂದ ಡಿಸೈನ್ ಮಾಡ್ಬೋದು, ಅಂದ್ರೆ ಇದು ಲೈಕ್ ಸಾಫ್ಟ್ವೇರ್ ಡಿಸೈನರ್ ಆಗಿರ್ಬೋದು ಅವರೆಲ್ಲರೂ ಪೈಥಾನ್ ನ ಬಳಸ್ತಾರೆ. ಅಂದ್ರೆ ಈಗ ಏನಾದ್ರೂ ಡಿಸೈನ್ ಗೆ ಹೆಚ್ಚಾಗಿ ಪೈಥಾನ್ ಯೂಸ್ ಆಗುತ್ತೆ ಗೈಸ್. ಆಮೇಲೆ ಮಲ್ಟಿಮೀಡಿಯಾ ಅನಿಮೇಷನ್ ನೋಡಿ ಗೈಸ್, ಇಲ್ಲೇ ಇದೆ ಅನಿಮೇಷನ್. ಅಂದ್ರೆ ನೀವು ಕಾರ್ಟೂನ್ ಎಲ್ಲ ಈಸಿಯಾಗಿ ಪೈಥಾನ್ ಅಲ್ಲಿ ಕ್ರಿಯೇಟ್ ಮಾಡಬಹುದು. ಮತ್ತೆ ಪೈಥಾನ್ ಪ್ರೋಗ್ರಾಮಿಂಗ್. ನೆಕ್ಸ್ಟ್ ಬರೋದು ಇದು ಫಿಫ್ತ್ ಸಮ್ ಅಲ್ಲಿ ಇಂಟ್ರೆಸ್ಟ್ ಟೆಕ್ನಾಲಜಿ, ಸ್ಟ್ಯಾಟಿಸ್ಟಿಕ್ ಕಂಪ್ಯೂಟಿಂಗ್ ಅಂಡ್ R ಪ್ರೋಗ್ರಾಮಿಂಗ್. ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರ್, R ಪ್ರೋಗ್ರಾಮಿಂಗ್, ಜಾವಾ ಸ್ಕ್ರಿಪ್ಟ್, HTML, CSS ಇದೆಲ್ಲ ಇರುತ್ತೆ. ಮತ್ತೆ ಇಷ್ಟೇ ಅಲ್ಲದೆ ಇದ್ರ ಜೊತೆ ಎರಡೇನೋ ಇರುತ್ತೆ, 2, 3 ಮತ್ತೆ 4 ಸಮರ್ಗೆ ಇರುತ್ತೆ ಗೈಸ್. ಕನ್ನಡ, ಇಂಗ್ಲಿಷ್ ಮತ್ತೆ ಹಿಂದಿ, ಸಂಸ್ಕೃತ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. ಇಂಗ್ಲಿಷ್ ಮಾತ್ರ ಕಾಮನ್ ಆಗಿರುತ್ತೆ. ಕನ್ನಡ ಮತ್ತೆ ಇಂಗ್ಲಿಷ್, ಸಂಸ್ಕೃತ, ಹಿಂದಿ ಇದು ಇಂಗ್ಲಿಷ್ ಕಾಮನ್ ಆಗಿರುತ್ತೆ. 3 ಲ್ಯಾಂಗ್ವೇಜ್ ಅಲ್ಲಿ ಯಾವ್ದು ಬೇಕಾ ಸೆಲೆಕ್ಟ್ ಮಾಡ್ಬೋದು. ಕನ್ನಡ ಬೇಕಾ ಸೆಲೆಕ್ಟ್ ಮಾಡ್ಬೋದು, ಸಂಸ್ಕೃತ ಬೇಕಾ ಸೆಲೆಕ್ಟ್ ಮಾಡ್ಬೋದು, ಹಿಂದಿ ಬೇಕಾ ಸೆಲೆಕ್ಟ್ ಮಾಡ್ಬೋದು ಗೈಸ್. ನೋಡಿ ಗೈಸ್ ಇಲ್ಲಿ ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಅಂಡ್ ಅಪ್ಲಿಕೇಶನ್, PHP, MSQL ಇವೆಲ್ಲ ಲ್ಯಾಬ್ ಇರುತ್ತೆ ಗೈಸ್. ನೆಕ್ಸ್ಟ್ ಇಲ್ಲೆಲ್ಲ ಫುಲ್ ಕನ್ನಡ ಇಂಗ್ಲಿಷ್ ಏನು ಬರಲ್ಲ, ಫುಲ್ ಕಂಪ್ಯೂಟರ್ದೇ ಇದು ಬರುತ್ತೆ ಗೈಸ್. ಏನಂದ್ರೆ ಫುಲ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಿರುತ್ತೆ ಗೈಸ್. ಸಿಲೆಬಸ್ ಆಫ್ BCA ಸೆಮಿಸ್ಟರ್ ಇದಾಯ್ತು. ನೋಡಿ ಗೈಸ್ ಕೋರ್ಸ್ ಕೋಡ್ ಇದೆಲ್ಲ ಇದೆ. ಟೈಟಲ್ ಫಂಡಮೆಂಟಲ್ ಆಫ್ ಕಂಪ್ಯೂಟರ್, ಕೋರ್ಸ್ ಕ್ರೆಡಿಟ್ 0 3, ಅವರ್ಸ್ ವೀಕ್ 3, ಇದು ಟೋಟಲ್ ಕಾಂಟ್ಯಾಕ್ಟ್ ಅವರ್ಸ್ 42 ಇದು ಅವರ್ಸ್ ಕಾಂಟ್ಯಾಕ್ಟ್ ಇರ್ತೀರಿ ಅಂದ್ರೆ ಕಾಲೇಜಲ್ಲಿ. ಎಕ್ಸಾಮ್ ನೋಡಿ ಗೈಸ್, ಎಕ್ಸಾಮ್ ಮಾರ್ಕ್ಸ್ ಸಮೇತ ಹೇಳ್ತಾ ಇದ್ದೀನಿ. ಎಕ್ಸಾಮ್ ಮಾರ್ಕ್ಸ್ 60 ಮಾರ್ಕ್ಸ್ ಇರುತ್ತೆ. ಮತ್ತೆ ಫಾರ್ಮೆಟ್ ಅಸೈನ್ಮೆಂಟ್ ಎಲ್ಲ ಮಾರ್ಕ್ಸ್ ಅದು 40 ಮಾರ್ಕ್ಸ್ ಇರುತ್ತೆ. ಮತ್ತೆ 50 ಮಾರ್ಕ್ಸ್ಗೆ ಲ್ಯಾಬ್ ಎಕ್ಸಾಮ್. ಲ್ಯಾಬ್ ಅಂದ್ರೆ C ಪ್ರೋಗ್ರಾಮಿಂಗ್ ಆಗಿರ್ಬೋದು ಮತ್ತೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಮುಂದೆ ಬೇರೆಲ್ಲ ಬರುತ್ತೆ. ಫಸ್ಟ್ ಟೈಮಿಗೆ ಅಷ್ಟೇ ಬರೋದು. ಅವೆರಡದು ಲ್ಯಾಬ್ ಇರುತ್ತಲ್ಲ ಗೈಸ್, ಆ ಲ್ಯಾಬ್ಗೆ 15 ಮಾರ್ಕ್ಸ್ ಇರುತ್ತೆ ಗೈಸ್. ಟೋಟಲ್ 60 ಮತ್ತೆ 50 ಮತ್ತೆ 40, ಟೋಟಲ್ 150 ಮಾರ್ಕ್ಸ್ಗೆ ಒಂದು ಎಕ್ಸಾಮ್ ಇರುತ್ತೆ ಗೈಸ್. ಅಂದ್ರೆ ಎರಡು ಕಂಪ್ಯೂಟರ್ ಸೈನ್ಸ್ ಸಬ್ಜೆಕ್ಟ್ ಮಾತ್ರ, ಮತ್ತೆಲ್ಲ 100 ಮಾರ್ಕ್ಸ್ ಗೈಸ್. ಮತ್ತೆ ಕೋರ್ಸ್ ಔಟ್ಕಮ್ಸ್ ಅದೆಲ್ಲ ಇದೆ, ಓದ್ಕೊಳ್ಳಿ. ಕೋರ್ಸ್ ಕಾಂಟೆಂಟ್ ನೋಡಿ ಗೈಸ್, ಇದು ಸಮಸ್ಯೆ ತೋರಿಸ್ತಾ ಇದೆ ನಿಮಗೆ. ಎಷ್ಟು ಯೂನಿಟ್ 1 ಫಂಡಮೆಂಟಲ್ ಆಫ್ ಕಂಪ್ಯೂಟರ್ದು ಇದೆಲ್ಲ ಇದೆ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್, ಆಪರೇಟಿಂಗ್ ಸಿಸ್ಟಮ್ ಫಂಡಮೆಂಟಲ್, ಇಂಟ್ರೊಡಕ್ಷನ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇಂಟರ್ನೆಟ್ ಬೇಸಿಕ್ಸ್. ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರಿ ಗ್ಯಾರಂಟಿ 100%. ಇಲ್ಲೊಂದು ಹೇಳಿದೆ ಗೈಸ್, ಇದು ಇಲ್ಲಿ ನೋಡಿ ಗೈಸ್, ಇದ್ರಲ್ಲೆಲ್ಲ ಇದೆ. ಇಲ್ಲಿ ಇದು ಬೈನರಿ ಕೋಡು, BCD ಕೋಡು, ಗ್ರೇ ಕೋಡು, ASCII ಕೋಡು ಎಲ್ಲ ಇದೆ. ಆಮೇಲೆ ಇಂಟ್ರೊಡಕ್ಷನ್ ಟು ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇಂಟ್ರೆಸ್ಟ್ ಬೇಸಿಕ್ಸ್. ಆಮೇಲೆ ನೆಕ್ಸ್ಟ್ ಏನಂದ್ರೆ ಗೈಸ್, ಇದೆಲ್ಲ ಇದೆ. ಆಕ್ಟಿವಿಟೀಸ್ ಎಲ್ಲ ಇರುತ್ತೆ ಪಾರ್ಟ್ B ಇಲ್ಲಿ. ಮತ್ತೆ ನಿಮಗೆ ಇದು ಕೊಡ್ತಾರೆ ಗೈಸ್ ಪ್ರಾಜೆಕ್ಟ್ ಅಂತ. ಆ ಪ್ರಾಜೆಕ್ಟ್ಗೆ ಮಾರ್ಕ್ಸ್ ಇರುತ್ತೆ. ಅಂದ್ರೆ ಈಗ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್, ಬ್ಯಾಂಕ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಅದು ಹೇಗೆ ವರ್ಕ್ ಮಾಡುತ್ತೆ ಅಂತ ಅಷ್ಟೇ. ಇದು ನೋಡಿ ಗೈಸ್ ಇಂಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ C ಪ್ರೋಗ್ರಾಮಿಂಗ್. ಇದು ಇನ್ಪುಟ್ ಅಂಡ್ ಔಟ್ಪುಟ್ ಇದೆಲ್ಲ ಗೊತ್ತಿರುತ್ತೆ ನಿಮಗೆ. ಇದು C ಪ್ರೋಗ್ರಾಮಿಂಗ್ ಇಂಟ್ರೊಡಕ್ಷನ್ ನಾನು ಬೇಕಾದ್ರೂ ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್. ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್. ಅರೆ ಎಲ್ಲ ನೀವು ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ರೆ ಕಲ್ತಿರ್ತೀರಿ ಗೈಸ್ ಮೊದಲೇ. ಕಾಂಟ್ರಾ ಸ್ಟ್ರಕ್ಚರ್ ಆಗಿರ್ಬೋದು, ಡಾಟಾ ಡೆಫಿನೇಷನ್, ಸ್ಟ್ರಕ್ಚರ್, ಫಂಕ್ಷನ್, ಯೂಸರ್ ಡಿಫೈನ್ಡ್ ಡಾಟಾ ಟೈಪ್ಸ್ ಇದೆಲ್ಲ ನಾನು ವಿಡಿಯೋ ಮಾಡ್ತೀನಿ ಗೈಸ್ ಮುಂದೆ. ಇದೆಲ್ಲ ನೋಡಿ ಗೈಸ್ ಕ್ವಶನ್ಸ್ ಇದೆ. ಪ್ರೋಗ್ರಾಮ್ ಜಾಸ್ತಿ ಇರುತ್ತೆ. ಮತ್ತೆ ಮ್ಯಾಥಮೆಟಿಕಲ್ ಪ್ರೊಡಕ್ಷನ್ ನೋಡಿ ಗೈಸ್, ಇದೆಲ್ಲ ನೋಡಿ ಗೈಸ್. ಇದು ಸೆಟ್ ಆಫ್ ಫಂಕ್ಷನ್, ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್, ಮ್ಯಾಟ್ರಿಕ್ಸ್ ಅಂಡ್ ಆಲ್ಜಿಬ್ರಾ, ಡಿಫರೆನ್ಸ್, ಕ್ಯಾಲುನ್ಸ್ ಇಷ್ಟೇನೋ ಇರುತ್ತೆ ಗೈಸ್. ಥ್ಯಾಂಕ್ ಯು ಗೈಸ್, ಇಷ್ಟೇನೋ ಇರುತ್ತೆ ಗೈಸ್. ಇದು ಈ PDF ನಿಮ್ಗೆ ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲ ನಾ ಟೆಲಿಗ್ರಾಮ್ ಚಾನಲ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್. ಇದ್ರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದೆ. ಒಂದ್ಸತಿ ಓದಿ ನಿಮ್ಗೆ ಕೋರ್ಸ್ಗೆ ಜಾಯ್ನ್ ಆಗ್ಬೇಕಂದ್ರೆ ಜಾಯ್ನ್ ಆಗಿ. ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಗೈಸ್. ಸಬ್ಸ್ಕ್ರೈಬ್ ಆದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ಸ್ ಗೈಸ್. ಏನಂದ್ರೆ ಲರ್ನ್ ಕೋಡ್ ವಿತ್ ಟೆಕ್ ಚಾನಲ್ ನಮ್ಮ ಚಾನಲ್ ನೇಮ್. ಆ ಚಾನಲ್ ಅಲ್ಲಿ ತುಂಬಾ BCA ಗೆ ಸಂಬಂಧಪಟ್ಟಿದ್ದು ಎಲ್ಲದನ್ನು ನಾನು ಪ್ರೊವೈಡ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಗೈಸ್ ಈ ವಿಡಿಯೋನ ವಾಚ್ ಮಾಡಿದಕ್ಕೆ. ಇನ್ನೂ ಹೆಚ್ಚಿನ ಯೂಸ್ಫುಲ್ ಇನ್ಫಾರ್ಮೇಶನ್ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.